ಮಾಧ್ಯಮ ಮಿತ್ರರಿಗೂ ಈ ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಕಳೆದ 5 ವರ್ಷದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಶಾಸಕನಾಗಿ ಹಾಸನ ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯಾಗಬೇಕು ಸಮಗ್ರವಾಗಿ ಯೋಜನಾಬದ್ಧವಾಗಿ ಹಾಸನದ ಬೆಳವಣಿಗೆ ಆಗಬೇಕು ಅನ್ನೋದು ಜನರ ಅಪೇಕ್ಷೆ ಇತ್ತು ಆ ಕಾರಣಕ್ಕೆ 2018 ರ ಚುನಾವಣೆಯಲ್ಲಿ ಒಬ್ಬ ಸಾಮಾನ್ಯ ಕುಟುಂಬದ ವ್ಯಕ್ತಿಯನ್ನ ಶಾಸಕನಾಗಿ ಮಾಡುವಂತ ಒಂದು ಪ್ರಯತ್ನವನ್ನ ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರು ಮಾಡಿದ್ರು ಆ ಸಂದರ್ಭದಲ್ಲಿ ಪ್ರೀತಂ ಗೌಡ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಆಗೂ ಕೂಡ ಚುನಾವಣೆಯನ್ನ ಸ್ಪರ್ಧೆ ಮಾಡಿರಲಿಲ್ಲ ಅಥವಾ ಒಬ್ಬ ಕೌನ್ಸಿಲರ್ ಕೂಡ ಆಗಿರಲಿಲ್ಲ 35ನೇ ವಯಸ್ಸಿಗೆ ಹಾಸನ ಕ್ಷೇತ್ರದ ಮತದಾರರು ಒಂದು ನಂಬಿಕೆಯನ್ನು ಇಟ್ಟರು ಪ್ರೀತಂ ಗೌಡ ಯುವಕ ಇದ್ದಾನೆ ಕ್ರಿಯಾಶೀಲ ಇದ್ದಾನೆ ವಿದ್ಯಾವಂತ ಇದ್ದಾನೆ ಒಂದು ಅವಕಾಶ ಕೊಟ್ಟರೆ ಇನ್ನಷ್ಟು ಕೆಲಸ ಮಾಡಬಹುದು ಅನ್ನೋದನ್ನ ನನ್ನ 2015 ರಿಂದ 18 ರ ತನಕ ಮಾಡಿದಂತ ಸಾಮಾಜಿಕ ಕಳಕಳಿ ಇರುವಂತ ಕೆಲಸಗಳನ್ನು ಗಮನಿಸಿ ಒಂದು ಅವಕಾಶ ಕೊಡಬಹುದು ಅಂತ ಹೇಳಿ ಬಹುತೇಕರು ತೀರ್ಮಾನವನ್ನು ಮಾಡಿ 6,000 ಇದ್ದಂತ ಭಾರತೀಯ ಜನತಾ ಪಾರ್ಟಿಗೆ 63,000 ಮತಗಳನ್ನು ಕೊಡೋದ್ರ ಮುಖೇನ ಒಬ್ಬ ಯುವಕನಿಗೆ ಅವಕಾಶ ಮಾಡಿಕೊಟ್ರು ಯಾವೆಲ್ಲ ಕೆಲಸವನ್ನು ಮಾಡಿ ಜನರ ವಿಶ್ವಾಸವನ್ನು ಗಳಿಸಿದ್ದೆ 2014 ರಿಂದ 2018 ರ ತನಕ ಕಸ ವಿಲೇವಾರಿ 25,000 ಮನೆಗಳಿಗೆ ಪ್ರತಿದಿನ ಕಸ ವಿಲೇವಾರಿಯನ್ನು ನನ್ನ ಸಂಸ್ಥೆಯಿಂದ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೆ ಶಾಸಕನಾದ ನಂತರ ಮೈಮರಿಲಿಲ್ಲ ಇವತ್ತಿನ ದಿನದ ತನಕ ಪ್ರತಿದಿನ ಕಸ ವಿಲೇವಾರಿ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗಿದ್ದೀನಿ ಇದು ಪ್ರೀತಂ ಗೌಡನ ಬದ್ಧತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೆ ಅನೇಕ ಗ್ರಾಮಾಂತರ ಭಾಗದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೆ ಅದನ್ನು ಕೂಡ ಮುಂದುವರಿಸ್ತಾ 100ಕ್ಕೂ ಹೆಚ್ಚು ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ ಶಾಸಕನಾದ ನಂತರ ಅನುದಾನವನ್ನು ಬಳಸಿದ್ದೀನಿ ಸರ್ಕಾರದಿಂದ ಅನುದಾನವನ್ನು ತಂದಿದ್ದೀನಿ ವೈಯಕ್ತಿಕವಾಗಿ ಒಬ್ಬ ಉದ್ಯಮಿಯಾಗಿ ನನ್ನ ಕೈಲಾದಂಥ ಸಹಕಾರವನ್ನು ನೀಡಿದ್ದೀನಿ ಯಾಕೆ ಎಲ್ಲ ವಿಚಾರಗಳನ್ನ ಹೇಳ್ತಿದ್ದೀನಿ ಅಂದರೆ ಯಾವ ನಂಬಿಕೆಯನ್ನಿಟ್ಟು ಪ್ರೀತಂ ಗೌಡನಿಗೆ ಅವಕಾಶ ಕೊಟ್ಟರು ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಮಾಡ್ತಿದ್ದಂಥ ಕಾರ್ಯಚಟುವಟಿಕೆಗಳನ್ನ ಮುಂದುವರಿಸ್ಕೊಂಡು ಜೊತೆಯಾಗಿ ಏನು ಒಂದು ಹಾಸನ ನಗರವನ್ನು ಹಾಸನ ವಿಧಾನಸಭಾ ಕ್ಷೇತ್ರವನ್ನು ಒಂದು ಮಾದರಿ ವಿಧಾನಸಭಾ ಕ್ಷೇತ್ರವಾಗಿ ಮಾಡಬೇಕು ಅಂತ ಕಲ್ಪನೆ ಇತ್ತು ಆ ಕಲ್ಪನೆಗೆ ಪೂರಕ ಆಗೋ ರೀತಿಯಲ್ಲಿ ಕಳೆದ 5 ವರ್ಷಗಳ ಕಾಲ ಇರೋದಕ್ಕೆ ಅವರು ಡಿಸ್ಟರ್ಬ್ ಆಗಿದ್ದಾರೆ ವಿರೋಧ ಪಕ್ಷದವರು ಆ ಡಿಸ್ಟರ್ಬ್ ಆಗಿರೋದ ಕಾರಣಕ್ಕೇನೆ ಹಕ್ಕುಪತ್ರ ಸುಳ್ಳು ಅಂತ ಹೇಳ್ತಿದ್ದಾರೆ ಆ ಹಕ್ಕುಪತ್ರ ಸುಳ್ಳು ಅಂತ ಸೃಷ್ಟಿ ಮಾಡಿರೋದನ್ನೇ ಮುಸಲ್ಮಾನರು ಶೇಕಡ 50ಕ್ಕಿಂತ ಹೆಚ್ಚು ಮತ ಪ್ರೀತಂ ಗೌಡಂಗೆ ಬರುತ್ತೆ ಅನ್ನೋ ಆತಂಕದಿಂದ ಸೃಷ್ಟಿ ಮಾಡ್ತಾ ಇದ್ದಾರೆ ಆದರೆ ಮುಸಲ್ಮಾನ್ ಬಂಧುಗಳು ಏನು ಬುದ್ಧಿವಂತರಿದ್ದಾರೆ ಹಾಸನದಲ್ಲಿ ಅವ್ರಿಗೆ ಯಾರು ಕೆಲಸ ಮಾಡಿಕೊಟ್ಟಿದ್ದಾರೆ 40 ವರ್ಷದಿಂದ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆಗಿರುವಂಥ ಪಕ್ಷದಿಂದ ಒಂದೇ ಒಂದು ಮನೆಯ ಹಕ್ಕುಪತ್ರ ಕೂಡ ಸಿಕ್ಕಿಲ್ಲ ಆದರೆ ಪ್ರಥಮ ಬಾರಿಗೆ ಶಾಸಕನಾದಂಥ ಪ್ರೀತಂ ಗೌಡ ನಮ್ಮಗಳ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡು ಹಕ್ಕುಪತ್ರ ಕೊಡುವಂಥ ಕೆಲಸವನ್ನು ಮಾಡಿದ್ದಾನೆ ಹಾಗಾಗಿ ನಾವೆಲ್ಲರೂ ಈ ಬಾರಿ ಅಭಿವೃದ್ಧಿಗೋಸ್ಕರ ನಮ್ಮೆಲ್ಲರ ಏನು ಒಂದು ಮನೆಗೆ ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡಿದ್ದಂಥ ಮನೆಯನ್ನು ಸಕ್ರಮಗೊಳಿಸಿ ನಮ್ಮೆಲ್ಲರ ಬಾಳಿಗೆ ಒಂದು ಬೆಳಕನ್ನು ಕೊಟ್ಟಿರುವಂಥ ಪ್ರೀತಂ ಗೌಡನಿಗೆ ನಾವು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮವನ್ನು ಮೀರಿ ಮತ ಕೊಡಬೇಕು ಅಂತ ಹೇಳಿ ಹಾಸನದ ಎಲ್ಲ ಸಮಾಜದ ಬಂಧುಗಳು ತೀರ್ಮಾನ ಮಾಡಿರೋದ್ರಿಂದ ಕೆಲವರು ವಿಚಲಿತರಾಗಿರ್ತಾರೆ ಅದು ಯಾವುದಕ್ಕೂ ಕೂಡ ನಾನು ಧೃತಿಗೆಡದೆ ಅವರಿಗೆ ಮಾತಿಗೆ ನಾನು ಹೆಚ್ಚು ಕಿವಿಯನ್ನು ಕೊಡದೆ ನನ್ನ ಏನು ಒಂದು ಧ್ಯೇಯ ಇದೆ ಅಭಿವೃದ್ಧಿ ಆ ಕಡೆಗೆ ನನ್ನ ಮುಂದಿನ 5 ವರ್ಷಗಳು ಕೂಡ ಶ್ರಮ ಹಾಕಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ನನ್ನ ಮುಂದಿನ 5 ವರ್ಷಕ್ಕೆ ಏನು ಯೋಜನೆ ಇದೆ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ವೋಟಿಂಗ್ ಆಗಿ 10ನೇ ತಾರೀಕು ಮುಗಿದ ಮೇಲೆ ಯಾವ ಬೂತಲ್ಲಿ ಎಷ್ಟು ಬರುತ್ತೆ ಅನ್ನೋದ್ರ ಪಟ್ಟಿ ಕೂಡ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ನಾನು ಒಟ್ಟಾರೆಯಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗೆ ನೀವು ಎಷ್ಟು ಮತ ಚಲಾವಣೆ ಆಗುತ್ತೆ ಅದರ 51% ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿಗೆ ಬೀಳೋದು 100% ಶತಸಿದ್ಧ ಅನ್ನೋದನ್ನ ನಮ್ಮ ಕಾರ್ಯಕರ್ತರು ನನಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಮತದಾನ ಮುಗಿದ ನಂತರ ನಿಖರವಾಗಿ ಯಾವ ರೀತಿಯಾಗಿ ಬೆಂಬಲ ಸಿಕ್ಕಿದೆ ಎಷ್ಟು ವೋಟಿಂಗ್ ಆಗಿದೆ ಅದರ ಮೇಲೆ ಎಷ್ಟು ವೋಟ್ ತಗೊಳ್ತೀನಿ ಅನ್ನೋದನ್ನ ನಿಮ್ಗಳೊಂದಿಗೆ ನಾನು ನನ್ನ
ಚಿಕ್ಕ ಅನುಭವದಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ಕೆಲಸವನ್ನು ಮಾಡ್ತೀನಿ. ದೇವೇಗೌಡರು ಸಾಹೇಬರು ಕೇವಲ ಹಾಸನ ಜಿಲ್ಲೆ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರುವಂತ ವ್ಯಕ್ತಿ ಅಲ್ಲ, ಅವರು ಹಿರಿಯರಿದ್ದಾರೆ. ನಮ್ಮ ಹಾಸನಕ್ಕೆ ಒಂದು ಗೌರವವನ್ನು ತಂದುಕೊಟ್ಟಿರುವಂತ ಒಬ್ಬ ಮುತ್ಸದ್ದಿ ರಾಜಕಾರಣಿಗಳವರು. ಅವ್ರ ಬಗ್ಗೆ ನಾನು ಏನೂ ಮಾತಾಡಲ್ಲ, ಅವ್ರು ಏನು ಮಾತಾಡಿದ್ರು ಕೂಡ ನಾನು ಆಶೀರ್ವಾದ ಅಂತ ಹೇಳಿ ತಿಳ್ಕೊಳ್ತೀನಿ. ಯಾವುದೇ ರೀತಿಯಲ್ಲೂ ಕೂಡ ನಾನು ಮಾತನಾಡುವಂಥ ಪ್ರಮೇಯ ಬರೋದಿಲ್ಲ. ವಿರೋಧ ಪಕ್ಷದ ಒಬ್ಬರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಅವರ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಕೇಳ್ಕೊಳ್ಳೋಂಥದ್ದು ಸಹಜ ಇರುತ್ತೆ. ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನನ್ನ ಸಿದ್ಧಾಂತದ ಮೇಲೆ ಮತವನ್ನು ಕೇಳ್ತೀನಿ, ನನ್ನ ಅಭಿವೃದ್ಧಿಯ ಮೇಲೆ ಮತವನ್ನು ಕೇಳ್ತೀನಿ. ಅವರು ಅವರ ಪಕ್ಷದ ಸಿದ್ಧಾಂತ ಮತ್ತು ಅವರು ಮಾಡಿರುವಂಥ ಅಭಿವೃದ್ಧಿ ಅರ್ಥಿ ಕೇಳ್ತಾರೆ. ಸಹಜವಾಗಿ ಹೇಳಬೇಕಾದ್ರೆ ವಿರೋಧ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸಿ ಅಂತ ಹೇಳೋದು ಸಹಜ. ಅದರಲ್ಲೇನು ಅದರ ವಿಚಾರವನ್ನು ಹೆಚ್ಚು ನಾನು ಮನಸ್ಸಿನಿಗೆ ತಗೊಳ್ಳೋಂಥ ಕೆಲಸವನ್ನು ನಾನು ಮಾಡೋದ್ರ ಮೂಲಕ ಆ ಭಾಗದ ಅಭಿವೃದ್ಧಿ ಆಯಿತು. ಇಡೀ ಹಾಸನ ನಗರಕ್ಕೆ ಏನು ವಾಹನ ದಟ್ಟಣೆ ಸಮಸ್ಯೆ ಇತ್ತು ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋದಕ್ಕೆ ಯಶಸ್ವಿಯಾದ್ವಿ. ಮುಂದುವರೆದು 80 ಫೀಟ್ ರಸ್ತೆ ಆಗಬೇಕು ಅಂತಿತ್ತು, ಆ 80 ಫೀಟ್ ರಸ್ತೆ ಕೂಡ ಪೂರ್ಣಗೊಂಡು ಇವತ್ತು ಇಡೀ ಏನು ಸಾಲ್ಗಾಮೆ ಹೋಬಳಿಯ ಜನ, ಬೇಲೂರು ಭಾಗದಿಂದ ಬರುವಂಥ ಜನರಿಗೆ APMCಗೆ ಹೋಗಬೇಕು ಅಂದರೆ ನಗರದಿಂದ ಆದು ಬರೋಂಥ ಒಂದು ಪರಿಸ್ಥಿತಿ ಇತ್ತು. ಆದರೆ ಈಗ ರಿಂಗ್ ರಸ್ತೆಯಿಂದ ಬಂದು 80 ಫೀಟ್ ಮೂಲಕ APMCಗೆ ಹೋಗೋದಕ್ಕೆ ಇಡೀ ರೈತಾಪಿ ಬಂಧುಗಳಿಗೆ ಒಂದು ಉತ್ತಮವಾದಂಥ ರಸ್ತೆ ಸಂಪರ್ಕವನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಮಾಡಿದೆ.